ಬಂದಿರೋದು ಪ್ರಜಾಪ್ರಭುತ್ವದಲ್ಲಿ ಇದೆ ಬೆಲೆ ಇದೆ. ದಯಮಾಡಿ ಯಾರು ಎಮೋಷನ್ ಮಾತಾಡೋದು ಬೇಡ. ಅದೆಷ್ಟು ಯಾತಕ್ಕೋಸ್ಕರ ಬಂದಿದ್ದಾರೆ ಈ ದೇಶದ ಶ್ರಮಜೀವಿಗಳು, ಕಾರ್ಮಿಕರು, ರೈತರು, ದಲಿತರು, ಅವರಿಂದ ನಾವು ಬದುಕಿದ್ದೀವಿ, ಅವ್ರಿಗೆ ಮಾತಾಡೋಂತ ಸೌಜನ್ಯ ಇಲ್ಲ. ಎಲ್ಲಿಯ ತನಕ ಹೋರಾಟ? ರೈತ ಕಾರ್ಮಿಕ ವಿರೋಧಿ ಜಿಲ್ಲಾಡಳಿತಕ್ಕೆ ಅವರ ಜವಾಬ್ದಾರಿ ಬಿಡ್ರಿ. ಅವ್ರು ಈಗ ಐದು ತಾರೀಕು ಬರ್ತಾರೆ, ಮಕ್ಕಳು ನೋಡ್ಕೊಂಡು ಜಮೀನು ಕೊಟ್ಟಿದೆ. ತೀರ್ಮಾನ ಮಾಡಿದ್ದಾರೆ ಅಂದ್ರೆ ಕಾರನ್ನ ನೆರಳಲ್ಲಿ ನಿಲ್ಲಿಸಿ ಬಹಳ ಸೇಫ್ ಮಾಡಿ ನಾವಿಲ್ಲಿ ಒಣಗಬೇಕು. ಏನು ಇಮ್ಮಾವು ಗ್ರಾಮದ ಸುಮಾರು 61 ಜನ ರೈತ ಕುಟುಂಬ ಮಕ್ಕಳಿಗೆ ಕೆಲಸ ಕೊಡ್ತೀವಿ ಅಂತೇಳಿ ಜಮೀನನ್ನು ಪಡ್ಕೊಂಡಿದ್ದಾರೆ ಕೆ ಡಿ ಬಿ ಮುಖಾಂತರ ಕೊಡುವಂಥ ಸಂದರ್ಭದಲ್ಲಿ ಆ ಫ್ಯಾಕ್ಟ್ರಿಲೇ ಕೆಲಸ ಕೊಡ್ತೀವಿ ಅಂತೇಳಿ ತೀರ್ಮಾನ ಆಗಿತ್ತು. ಆ ಪ್ರಕಾರ ಫ್ಯಾಕ್ಟ್ರಿಯವರು ಅವ್ರೆಲ್ಲರಿಗೂ ಕೂಡ 6 ತಿಂಗಳು 7 ತಿಂಗಳು ಟ್ರೈನಿಂಗನ್ನು ಕೊಟ್ಟಿದ್ದಾರೆ. ಈ ಕೊಟ್ಟಾದ ನಂತರ ನೀವು ಬೇರೆ ಫ್ಯಾಕ್ಟ್ರಿಗೆ, ಸ್ಯಾನಿಟೈಸರ್ ಫ್ಯಾಕ್ಟ್ರಿ ಬೆಳಗೋಳದಲ್ಲಿದೆ, ಅಲ್ಲೋಗಿ ಕೆಲಸ ಮಾಡಿ ಅಂತ ಅವ್ರಿಗೆ ಒತ್ತಾಯ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೆ ಅಲ್ಲಿನ ರೈತ ಮಕ್ಕಳು, ರೈತ ಕಾರ್ಮಿಕರು ನಾವು ನಮ್ಮ ಜಮೀನೇನು ಕಳ್ಕೊಂಡಿದ್ದೀವಿ, ಅಲ್ಲೇ ನಮಗೆ ಕೆಲಸ ಕೊಡಬೇಕು ಅಂತ ಒತ್ತಾಯ ಮಾಡಿ ಸಂಬಂಧಪಟ್ಟಂಥ ಜಿಲ್ಲಾಡಳಿತಕ್ಕೆ ಗಮನಕ್ಕೆ ತಂದು ಅವ್ರು ಇವತ್ತು ಮೀಟಿಂಗ್ ಕರಿ ಅಂತೇಳಿ ಇವತ್ತು ನಾವೆಲ್ಲ ಬಂದಿದ್ದೀವಿ. ಈಗ ಜಿಲ್ಲಾ DC ಅವರು ಮತ್ತು ಫ್ಯಾಕ್ಟ್ರಿ ಅವರು ಮತ್ತು AC ಅವರು ಅದೇನು ಬಂದು ಇವತ್ತು ತೀರ್ಮಾನ ಮಾಡ್ತಾರೋ ಅದ್ರ ಮೇಲೆ ನಾವು ಮುಂದಿನ ಚಳವಳಿನ ರೂಪಿಸ್ತೀವಿ. ಯಾವುದೇ ಕಾರಣಕ್ಕೂ ನಾವು ಬೇರೆ ಕಡೆ ಹೋಗಲ್ಲ, ಅಲ್ಲೇ ಕೆಲಸ ಕೊಡಬೇಕು ಅಂತ ಏಕವಾಗಿ ಒತ್ತಾಯ.